ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ರೈತ ವಿರೋಧಿ ಕೃಷಿ ಮಸೂದೆಯನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಮತ್ತು ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಚಾರಿತ್ರಿಕ ಪ್ರತಿಭಟನೆ ಬೆಂಬಲಿಸಿ ಕರೆ ನೀಡಿದ ಭಾರತ್ ಬಂದ್ಗೆ ವಿವಿಧ ಸಂಘ ಸಂಸ್ಥೆಗಳು ರೈತ ಸಂಘದವರೊಂದಿಗೆ ನಗರದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಭಾರತ್ ಬಂದ್ನಿಂದ ವಾಹನಗಳ ಸಂಚಾರ ಯಥಾಸ್ಥಿತಿಯಾಗಿತ್ತು. ಮತ್ತೊಂದೆಡೆ ರೈತ ಬಣದ ಎಮ್ಮಿಗೆ ಚಂದ್ರಶೇಖರ್ ಅವರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಪೆ ಹಾಸಿ ಹಸಿರು ಸಾಲು ಹೊಂದಿಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಇದೇ ವೇಳೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟವನ್ನ ಇವತ್ತು ಗಡಿ ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಅತ್ಯಂತ ಹೀನಾಯವಾಗಿ ರೈತರನ್ನ ನಡೆಸ್ಕೊಳ್ತಾ ಇದೆ. ವಿದೇಶಕ್ಕೆ ಅನ್ನ ನೀಡುವ ರೈತರ ಬೆನ್ನೆಲುಬನ್ನ ಮುರಿಲಿಕ್ಕೆ ಇವತ್ತು ಸಿದ್ಧವಾಗಿದೆ ನರೇಂದ್ರ ಮೋದಿ ಸರ್ಕಾರ. ಅದು ನಡೀಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ವಿರೋಧಾತ ಸಮರತೀರ ಹೋರಾಟವನ್ನ ರೈತರು ಈ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತು ಬರೀ ಪಂಜಾಬ್ನ ರೈತರು ಮಾತ್ರ ಅಲ್ಲ, ಪಂಜಾಬಿಂದ ಅತಿ ಹೆಚ್ಚು ರೈತರು ಬಂದಿರಬಹುದು. ಆದ್ರೆ ಪಂಜಾಬ್, ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ, ಒರಿಸ್ಸಾ, ಬಿಹಾರ್ ಹಾಗೇನೆ ಇಡೀ ದೇಶದ ಜನ ನಮ್ಮ ಕರ್ನಾಟಕ ಒಳಗೊಂಡಂಗೆ ಆ ಒಂದು ರೈತ ಚಳವಳಿಯಲ್ಲಿ ಭಾಗಿಯಾಗಿದ್ದಾರೆ. ನಾವು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೇವೆ, ನಿಮಗೆ ತಾಕತ್ತಿದ್ರೆ, ನಿಮಗೆ ಜನರ ಬಗ್ಗೆ ಅಭಿಮಾನ ಇದ್ರೆ, ರೈತರ ಬಗ್ಗೆ ಅಭಿಮಾನ ಇದ್ರೆ ಈ ಕೂಡಲೇ ಆ ಮಸೂದೆಗಳನ್ನ ವಾಪಸ್ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಅದಾನಿ ಅಂಬಾನಿ ಅವರ ಪಾದ ನೆಕ್ಕುವ ಕೆಲಸಕ್ಕೆ ಕೈ ಹಾಕಿದ್ದೀರಿ ಅಂತೇಳಿ ಜನ ಇವತ್ತು ಇಡೀ ದೇಶ ತುಂಬಾ ಚೀಮಾರಿಯನ್ನು ಹಾಕ್ತಾ ಇರುವಂತದ್ದು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದರು. ಪ್ರತಿಭಟನೆಯಲ್ಲಿ ಹಲವಾರು ರೈತ ಸಂಘಟನೆಗಳು ಹಾಜರಿದ್ದರು. ಕೇವಲ ಸರ್ಕಾರ ನೀಡುವ ಅನುದಾನದಿಂದಲೇ ಅಭಿವೃದ್ಧಿ ಕಷ್ಟ ಸಾಧ್ಯ. ಅಭಿವೃದ್ಧಿಯಲ್ಲಿ ಮಾದರಿಯಾಗಿ ಸಾಧನೆಯ ಆದಿಯಲ್ಲಿ ನಡೆಯಬಹುದಾದ ಪುರಸಭೆ ವ್ಯಾಪ್ತಿಯ ವಾಸದ ಮನೆ ಹಾಗೂ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಮತ್ತಿತರ ವಹಿವಾಟಿನ ತೆರಿಗೆ ವಸೂಲಾತಿ ಮಾಡುವಲ್ಲಿ ಪುರಸಭೆಯ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದೀರಿ ಎಂದು ಶಾಸಕ ಸುರೇಶ್ ಗೌಡ ಬೇಸರ ವ್ಯಕ್ತಪಡಿಸಿದರು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಮೊದಲ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕರು ಪಟ್ಟಣದ ವ್ಯಾಪ್ತಿಯಲ್ಲಿ ಸುಮಾರು 5,000 ವಾಸದ ಮನೆಗಳಿದ್ದು ಕಟ್ಟಡದ ಪರವಾನಗಿ, ಕುಡಿಯುವ ನೀರು, ರಸ್ತೆ, ದೀಪ ಹಾಗೂ ಮತ್ತಿತರ ಮೂಲಭೂತ ಸೌಕರ್ಯಗಳ ತೆರಿಗೆ ವಸೂಲಾತಿ ಮಾಡದೆ ಅಭಿವೃದ್ಧಿಗೂ ಕುಂಠಿತವಾಗಿದೆ. ಫಲಾನುಭವಿಗಳಿಂದ ಸಿಬ್ಬಂದಿಗಳು ತೆರಿಗೆ ವಸೂಲಾತಿ ಮಾಡಿಯೂ ರಸೀತಿ ಹಾಕದೆ ಸರ್ಕಾರಕ್ಕೆ ವಂಚಿಸುತ್ತಿರುವವರೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚಿಸಿದರು. ಪೂರ್ವಭಾವಿ ಸಭೆ ಮಾಡಿದ್ರೆ ನೂತನವಾಗಿ ಆಯ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆದ ಮೇಲೆ ಮೊದಲನೇ ಸಭೆ ಆಗಿತ್ತು. ಎಲ್ಲ ಸದಸ್ಯರುಗಳು ಓದ್ಕೊಂಡಿದ್ರು. ಅದಕ್ಕಿಂತ ಇವತ್ತು ಮೊದಲನೇ ಸಭೆ ಆಗಿಂದ ಭಾಗಿಯಾಗಿದ್ದೀನಿ. ಈ ನಗರದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡಿದ್ದಾರೆ. ಈ ನಗರನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಏನಾಗಬೇಕು ಅಂತಕ್ಕಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ನೋಡೋಣ ಸರ್ಕಾರದ ಮಟ್ಟದಲ್ಲಿ ಎಷ್ಟು ಕೆಲಸಗಳನ್ನ ಮಾಡಬಹುದು, ಏನು ಮಾಡಬಹುದು. ನಮಗೆ ಕುಮಾರಸ್ವಾಮಿ ಇದ್ದಂಥ ಕಾಲದಲ್ಲಿ
ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಆಗಿದ್ದಂತಹ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದ್ದಂತಹ ಬಿಡುಗಡೆ ಮಾಡಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ಇದೇ ಸಭೆಯಲ್ಲಿ ಪುರಸಭೆಯ ಆಡಳಿತ ಜೆಡಿಎಸ್ ಪಕ್ಷದ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿದ ಶಾಸಕ ಸುರೇಶ್ ಗೌಡ ಶಂಕರಲಿಂಗೇಗೌಡರ ಆಯ್ಕೆಯನ್ನು ಘೋಷಿಸಿದರು. ನಂತರ ಮಾತನಾಡಿದ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷ ಶಂಕರಲಿಂಗೇಗೌಡರು, ಪಟ್ಟಣದ ಪಂಚಾಯಿತಿಯಿಂದ ಮೇಲ್ದರ್ಜೆಯಾಗಿರುವ ಪುರಸಭಾ ವ್ಯಾಪ್ತಿಯ ನೂತನ ವಾರ್ಡ್ಗಳಿಗೂ ಸೇರಿದಂತೆ ಎಲ್ಲಾ ವಾರ್ಡ್ಗಳ ಶುಚಿತ್ವಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು. ಕುಡಿಯುವ ನೀರು, ಒಳಚರಂಡಿ, ಬೀದಿ ದೀಪ ಹಾಗೂ ಘನತ್ಯಾಜ್ಯ ವಿಲೇವಾರಿ ಸೇರಿದಂತೆ ಸ್ವಚ್ಛ ನಾಗಮಂಗಲಕ್ಕಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಪಕ್ಷಾತೀತವಾಗಿ ಜಾತ್ಯತೀತ ಜನತಾದಳ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಬಿಜೆಪಿ ನಾಮನಿರ್ದೇಶನದ ಸದಸ್ಯರು ನನ್ನನ್ನು ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೋಸ್ಕರ ಅವರಿಗೂ ನನ್ನ ಮನಃಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ನನಗೆ ಕೊಟ್ಟಿರತಕ್ಕಂಥ ಈ ಜವಾಬ್ದಾರಿಯಲ್ಲಿ ಏನು 16 ಹಳೆ ಪಟ್ಟಣ ಪಂಚಾಯತಿಯಲ್ಲಿ ಇತ್ತು, ಹೊಸ 7 ವಾರ್ಡ್ಗಳು ಪುರಸಭೆಗೆ ಸೇರ್ಕೊಂಡಿದ್ದೇನೋ ಅವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಮನಸ್ಸಪೂರ್ವಕವಾಗಿ ಶ್ರಮವಹಿಸಿ ಕೆಲಸ ಮಾಡ್ತೀನಿ. ಅದೇ ರೀತಿ ಹೊಸ ವಾರ್ಡ್ಗಳಲ್ಲಿ ಕೆಲವು ಜನರ ಸಮಸ್ಯೆಗಳು ಈಗ ಉದ್ಭವ ಆಗ್ತಿವೆ. ಖಾತೆ ವಿಚಾರಗಳಿರ್ಬೋದು, ಒಳಚರಂಡಿ ವಿಚಾರ ಇರ್ಬೋದು, ಕುಡಿಯೋ ನೀರಿನ ವಿಚಾರ ಇರ್ಬೋದು, ಇವೆಲ್ಲಾ ವಿಚಾರಗಳು ನಾನು ಶ್ರಮಪಟ್ಟು ಕೆಲಸ ಮಾಡಿ ಈ ನಾಗಮಂಗಲ ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಪಟ್ಟು ಕೆಲಸ ಮಾಡ್ತೀನಿ. ನನಗೆ ಈ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಯ್ಕೆಯಲ್ಲಿ ನನಗೆ ಸಹಕರಿಸಿದಂತ ಪತ್ರಿಕಾ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಭೆಯಲ್ಲಿ ವಿಜಯ್ ಕುಮಾರ್, ಜಾಫರ್ ಶರೀಫ್, ಕೃಷ್ಣ ಪ್ರಸಾದ್ ಇದ್ದರು. ರೈತ ವಿರೋಧಿ ಕಾಯ್ದೆ ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ನಗರದಲ್ಲಿ ವಕೀಲರ ಸಂಘದ ವತಿಯಿಂದ ಸಾಥ್ ನೀಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ರೈತ ವಿರೋಧಿ ನೀತಿಗಳನ್ನು ತಂದಿದ್ದಾವೆ. ಇವತ್ತು ಕೃಷಿಕ ಇವತ್ತು ಯಾರು ಅವನಿಗೆ ಮೋಸ ಮಾಡಿದ್ರು ಕೂಡ ಅವನ ಜಮೀನು ಕೃಷಿಕನಿಗೆ ಮೋಸವನ್ನ ಮಾಡ್ತಿರ್ಲಿಲ್ಲ, ಆತನಿಗೆ ಬದುಕನ್ನ ಕೊಡ್ತಾ ಇತ್ತು, ಆ ಇಡೀ ಕುಟುಂಬದ ಜೀವನವನ್ನ ಕೊಡ್ತಾ ಇತ್ತು, ಇಡೀ ದೇಶವನ್ನ ಇವತ್ತು ರೈತ ಸಾಕ್ತ ಯಾವುದೇ ಮೋಸ ಇಲ್ಲದೆ ಸಾಕ್ತಾ ಇದ್ದ. ಆದ್ರೆ ಇವತ್ತು ಕೃಷಿಕರಿಂದ ಭೂಮಿಯನ್ನ ಕಿತ್ಕೊಂಡು ಬಂಡವಾಳಶಾಹಿಗಳಿಗೆ 100 ಎಕರೆಗಳನ್ನ ಖರೀದಿ ಮಾಡತಕ್ಕಂಥ ಅವಕಾಶವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರತಕ್ಕಂಥ ಭೂ ಸುಧಾರಣೆ ಕಾಯ್ದೆ ಆಗ್ಬೋದು, APMC ಕಾಯ್ದೆ ಆಗ್ಬೋದು, ಇವೆಲ್ಲವೂ ಕೂಡ ರೈತರಿಗೆ ಮರಣ ಶಾಸನವಾಗ್ತಕ್ಕಂಥ ಕಾಯ್ದೆಗಳು. ಇವತ್ತು ರೈತ ಈಗಾಗಲೇ ಕಷ್ಟದಲ್ಲಿದ್ದಾನೆ, ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಕ್ಕಂಥ ಬಂಡವಾಳಶಾಹಿಗಳ ಪರ, ಉದ್ಯಮಿಗಳ ಪರ ಈ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ರೈತನಿಗೆ ನ್ಯಾಯ ದೊರಕಲೇಬೇಕು, ರೈತನ ನ್ಯಾಯಕ್ಕೋಸ್ಕರ ಇವತ್ತು ನಾವು ವಕೀಲರು ಬೆಂಬಲವನ್ನು ಕೊಡ್ತಾ ಇವತ್ತು ರೈತರ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ಸರ್. ಕೆಎಂ ದೊಡ್ಡಿಯಲ್ಲಿ ವಿವಿಧ ಕಾಯ್ದೆ ತಿದ್ದುಪಡಿ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಕಾರ್ಯಕರ್ತರು ಶ್ರೀರಂಗಪಟ್ಟಣ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಬಳಿಕ ರಸ್ತೆ ತಡೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕುವಂ ದೇವ ಅಂತ ಒಂದು ಮಾತಿದೆ. ರೈತ ಸಂಘಟನೆ ಅಂದ್ರೆ ಹೋರಾಟ, ಹೋರಾಟಕ್ಕೆ ಮತ್ತೊಂದು ಹೆಸರು ಅಂದ್ರೆ ರೈತ ಸಂಘಟನೆ. ರೈತರಿಗೆ ಆಗಿರೋ ಅನ್ಯಾಯವನ್ನ ಪ್ರತಿಭಟಿಸಿ ಲಕ್ಷಾಂತರ ಜನ ದೆಹಲಿಯಲ್ಲಿ ಮುಷ್ಕರ ಅಹೋರಾತ್ರಿ ಮಾಡ್ತಾ ಇದ್ದಾರೆ. ಈ ಚಳಿನಲ್ಲಿ ನಾವು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ. ಅದು ಬೇಲಿ ಚಳಿ ನೀವು ನೋಡಬೇಕು, ಅದು ಶೆಕೆಕಾಲದಲ್ಲೂ ಅಷ್ಟೊಂದು ಶೆಕೆ ಇರುತ್ತೆ, ಚಳಿಗಾಲದಲ್ಲೂ ಅಷ್ಟೊಂದು ಚಳಿ ಇರ್ತದೆ. ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರು, ಅವರು ಯಾವುದನ್ನು ಪರಿಗಣಿಸ್ದೆ ಲೆಕ್ಕಕ್ಕಿಟ್ಕೊಳ್ಳದೆ ಇವರೇನ್ ಮಾಡ್ತಾರೆ ನೋಡೋಣ, ನಮ್ಮ ಮಾತೇ ನಡೀಬೇಕು ಅಂತ ಒಂದು ಹಠಮಾರಿ ಧೋರಣೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಈ ದೇಶ ಅವರನ್ನ ಇದೇ ಕಾರಣಕ್ಕೆ ಮುಂದೆ
ಕ್ಷಮಿಸೋದಿಲ್ವೇನೋ ಅಂತ ನನಗಾದ್ರು ಅನ್ಸುತ್ತೆ. ಪ್ರತಿಭಟನೆಯಲ್ಲಿ ಕೃಷ್ಣೇಗೌಡ, ವೆಂಕಟೇಶ್, ರವಿಚಂದ್ರ, ಶೀಲಾ ನಂಜುಂಡಯ್ಯ, ಎಸ್ ಲಿಂಗಣ್ಣ, ಪಾಂಡು, ಜಯರಾಮೇಗೌಡ, ಕೆಂಪೇಗೌಡ ಸೇರಿದಂತೆ ಹಲವರಿದ್ದರು. ನಮ್ಮ ದೇಶದ ಪ್ರಧಾನಿಗಳು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ರೈತರ ಆದಾಯವನ್ನು 2022 ಒಳಗೆ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಮಸೂದೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಆದರೆ ಇದರ ವಿರುದ್ಧ ದಲ್ಲಾಳಿಗಳು ಮತ್ತು ಕಮಿಷನ್ ಏಜೆಂಟರು ರಾಜಕೀಯ ದುರುದ್ದೇಶದಿಂದ ರೈತರ ಮುಖವಾಡ ಧರಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಅನಗತ್ಯವಾಗಿ ರೈತರನ್ನು ದಾರಿ ತಪ್ಪಿಸಲು ಭಾರತ ಬಂದ್ಗೆ ಕರೆ ನೀಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕೆ ಕಾಳೇಗೌಡ ಅವರು ತಿಳಿಸಿದರು. ಮಾರುಕಟ್ಟೆಯವರಿಗೆ ಎನ್ನುವ ಒಂದು ಕೃಷಿ ಸುಧಾರಣೆಯ ಘೋಷಣೆ ಏನನ್ನು ಮಾಡಿದ್ದಾರೆ, ಅದರ ಗುರಿ 2022 ವೇಳೆಗೆ ಅಂತ ಗುರಿ ಇಟ್ಕೊಂಡಿದ್ದಾರೆ. ಅದರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲೂ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದಾರೆ. ಎಲ್ಲ ರೈತರಿಗೂ ಸಾಲ ಸೌಲಭ್ಯಗಳು ಸಿಗಬೇಕು ಅಂತೇಳಿ 4 ಕಿಸಾನ್ ಕಾರ್ಡ್ಗಳನ್ನ ವಿತರಣೆಯನ್ನು ರೈತರಿಗೆ ಬ್ಯಾಂಕ್ಗಳ ಮುಖಾಂತರ ನೀಡಿದ್ದಾರೆ. ಹೀಗೇನೆ ಪ್ರಧಾನಮಂತ್ರಿಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ರೂ ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಯಾವುದೇ ಆಪಾದನೆಗಳು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಮಾಡ್ತಾ ಇರೋದು ನೀವೆಲ್ಲರೂ ನೋಡ್ತಾ ಇದ್ರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. 2011 ಶರದ್ ಪವಾರ್ ಅವರು ಕೃಷಿ ಸಚಿವರಾಗಿದ್ದಾಗ ಇದೇ ಮಸೂದೆನೇ ಜಾರಿ ಮಾಡಬೇಕು ಅಂತೇಳಿ ಅವರು ಅಂದ್ಕೊಂಡಿದ್ರು. ಅದು ಅವರು ಜಾರಿ ಮಾಡೋಕ್ಕೆ ಆಗಿರಲಿಲ್ಲ. ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಾಗಿದೆ. ಅದೇ ಬಿಲ್ ಪಾಸ್ ಆಗಿರೋದನ್ನು ಈಗ ಅವ್ರು ಮಾಡೋಕೆ ಹೋದಾಗ ಅದು ಒಳ್ಳೆ ಬಿಲ್ ಆಗಿತ್ತು, ಸನ್ಮಾನ್ಯ ಮೋದಿಯವರು ಪಾಸ್ ಮಾಡಿದ ಬಿಲ್ಲು ಅದು ಕೆಟ್ಟ ಬಿಲ್ ಆಗುತ್ತೆ. ಈ ಥರದ್ದು ಅವರು ರಾಜಕೀಯ ಸಂಕುಚಿತತನ ಇದು ಮಾಡ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷನೂ ಕೂಡ 2014 ಮತ್ತು 2014 2019 ಇದೇ ಮಸೂದೆಗಳನ್ನ ತಮ್ಮ ಕಾಂಗ್ರೆಸ್ನ ಪಕ್ಷದ ಚುನಾವಣಾ ಪ್ರಣಾಳಿಕೆಗಳನ್ನೇ ನೀಡಿತ್ತು. ಈಗ ಆ ಪ್ರಣಾಳಿಕೆಗಳನ್ನ ಭಾಜಪ ಸರ್ಕಾರ ಘೋಷಣೆ ಮಾಡಿದೆ ಮತ್ತು ಜಾರಿಗೆ ತಂದಿದೆ. ಅದನ್ನ ಎರಡು ಕಾಂಗ್ರೆಸ್ ಪಕ್ಷ ಮತ್ತು ಎಡಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ. ಅವ್ರು ಮಾಡಿದ್ರೆ ಸರಿ, ಭಾಜಪ ಮಾಡಿದ್ರೆ ತಪ್ಪು ಅನ್ನೋ ಈ ದ್ವಂದ್ವ ಧೋರಣೆಯನ್ನು ಆ ಪಕ್ಷಗಳು ಬಿಡಬೇಕು ಅಂತೇಳಿ ನಾವು ಖಂಡಿಸ್ತೇವೆ. ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ರಾಜಕೀಯ ತರದೇನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮುಕ್ತ ಕಂಠದಿಂದ ವಿರೋಧ ಪಕ್ಷಗಳು ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ವಿಜಯಕುಮಾರ್, ಎಚ್ಆರ್ ಬಸವರಾಜು, ಜೋಗಿಗೌಡ, ಸಿದ್ದರಾಮು, ಎಚ್ಪಿ ಮಹೇಶ್ ಇದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ರೈತ ವಿರೋಧಿ ಭೂ ಸುಧಾರಣೆ ಮತ್ತು ಎಪಿಎಂಸಿ ಕಾಯ್ದೆ ವಿರೋಧಿಸಿ ರೈತ ಸಂಘಟನೆಗಳು ಕರೆ ನೀಡಿದ ಭಾರತ ಬಂದ್ಗೆ ಕೆಲ ಸಂಘಟನೆಗಳು ಮಾತ್ರ ಸಾಂಕೇತಿಕ ರಸ್ತೆ ತಡೆ ನಡೆ ಪ್ರತಿಭಟಿಸಿದ್ದು ನಾಗಮಂಗಲದಲ್ಲಿ ವ್ಯಾಪಾರ ವಾಹನ ಸಂಚಾರ ಎಂದಿನಂತೆ ನಡೆಸುವ ಮೂಲಕ ಸಂಪೂರ್ಣ ವಿಫಲವಾಗಿದೆ. ಕರ್ನಾಟಕ ರೈತ ಸಂಘ, ಬಹುಜನ ಸಮಾಜ ಪಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಟ್ಟಣದ ಚಾಮರಾಜನಗರ ಜೀವರ್ಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಮೆರವಣಿಗೆಯಲ್ಲಿ ಬಂದು ಪ್ರತಿಭಟನೆ ನಡೆಸಿದರು. ಟಿ ಮರಿಯಪ್ಪ ವೃತ್ತದಲ್ಲಿ ಕುಳಿತು ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಹೋರಾಟ ಬೆಂಬಲಿಸಿ ಪ್ರತಿಭಟನೆಗಿಳಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ವಿರುದ್ದವೂ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ಮರಣ ಶಾಸನ. ನಾಳೆ ದಿವಸ ಈ ಕಾಯ್ದೆಗಳು ಬಂದ್ರೆ ರೈತ ಬೆಳೆಯಕ್ಕಾಗಲ್ಲ, ಬೆಳೆದಿದ್ದ ಮಾರಕ್ಕಾಗಲ್ಲ, ಬೀದಿ ವ್ಯಾಪಾರಿಗಳು ಉಳಿಯಲ್ಲ. ಇವತ್ತು ಇದನ್ನೇ ಉದ್ದೇಶ ಇಟ್ಕೊಂಡು ಇವತ್ತು ಪಂಜಾಬ್ ಮತ್ತು ಹರಿಯಾಣ ರೈತರು ಇವತ್ತು ದೆಹಲಿಯಲ್ಲಿ ಹೋರಾಟ ಮಾಡ್ತಾರೆ. ಮಾಡೋಂತ ಜನಕ್ಕೆ ದೆಹಲಿಗೆ ಬರಬಾರ್ದು ಅಂದ್ಬಿಟ್ಟು ಅವರ ಸಂಸ್ಕೃತಿ ಏನು ನರೇಂದ್ರ ಮೋದಿ ಅಮಿತ್ ಶಾ ಅವರು ರೋಡನ್ನ ಬಗ್ದು ಅಲ್ಲಿ ಮಣ್ಣನ್ನು ಬಿಟ್ಟು ಗಾಡಿಗಳು ಹೋಗಕ್ಕೆ ಅವಕಾಶ ಕೊಡದಲ್ಲ ಇವತ್ತು ಶೋಷಣೆ ಮಾಡ್ತಾವ್ರೆ. ಒಬ್ಬ ರೈತರಿಗೆ ಅಮಾಯಕವಾಗಿ ನ್ಯಾಯ ಕೇಳೋರಿಗೆ ಅವ್ರಿಗೆ ಪಿರಂಗಿ ಆಗಿರ್ಬೋದು, ಲಾಠಿ ಚಾರ್ಜ್ ಆಗ್ಬೋದು, ಪ್ರತಿಯೊಂದು ಕೂಡ ಇವತ್ತು ಅಮಾಯಕವಾಗಿ ಅವ್ರನ್ನ ನಾವು ಕೊಡ್ತಾವ್ರೆ. ಅವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾವ್ರೆ? ನಮ್ಮ ರೈತರ ಬದುಕು ಉಳಿಬೇಕು, ಉಳಿಬೇಕು, ಬಡ ರೈತರ ಬದುಕು ಉಳಿಬೇಕು ಅಂತಲೇ ಹೋರಾಟ ಮಾಡ್ತಾವ್ರೆ. ಪ್ರತಿಭಟನೆಯಲ್ಲಿ ಸತೀಶ್, ರಂಗೇಗೌಡ, ಕೃಷ್ಣೇಗೌಡ, ಪದ್ಮಾ, ರಜನಿ, ಚಂದ್ರು, ಮಹಾದೇವ್, ಲೋಕೇಶ್, ಹರೀಶ್ ಸೇರಿದಂತೆ ಹಲವರಿದ್ದರು.
ವಿವಾದಿತ ಕೃಷಿ ಕಾನೂನುಗಳ ರದ್ದತಿಗಾಗಿ ಭಾರತ್ ಬಂದ್ ಮತ್ತು ಪ್ರತಿಭಟನೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಡ್ಯ. ಕಾಂಗ್ರೆಸ್ನ ಎಲ್ಲಾ ಮುಂಚೂಣಿ ಘಟಕಗಳು, ಕಾಂಗ್ರೆಸ್ನ ಜಿಲ್ಲಾ ಮುಖಂಡರುಗಳು ತೀವ್ರತರವಾಗಿ ಪ್ರತಿಭಟನೆ ಸಾಥ್ ನೀಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಿರಿ ಗಂಗಾಧರ್ ತಿಳಿಸಿದರು. ಭಾರತ್ ಬಂದ್ನ ಕರೆಯನ್ನ ನಮ್ಮ ಎಲ್ಲ ರೈತ ಸಂಘಟನೆಗಳು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ನಮ್ಮ ಎಲ್ಲ ತಾಲೂಕುಗಳು ಕೂಡ ಈ ಬಂದ್ನ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಆಚರಿಸಬೇಕು. ಕೇಂದ್ರ ಸರ್ಕಾರದ ಈ ಕರಾಳ ಕಾಯ್ದೆಗಳನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ವಿರೋಧಿಸಬೇಕು. ರಾಷ್ಟ್ರದ ಬೆನ್ನೆಲುಬು ಅಂತಕ್ಕಂಥ ಒಂದು ಮಾತನ್ನು ಸಾವಿರಾರು ವರ್ಷಗಳಿಂದಲೂ ಕೂಡ ಏನು ನಾವು ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ರೈತ ಬಂಧುಗಳು, ನಮ್ಮೆಲ್ಲರಿಗೂ ಕೂಡ ಏನು ಈ ಶಾಸನಗಳು ಇದ್ದಾವೆ, ಎ ಪಿ ಎಂ ಸಿ ಕಾಯ್ದೆ ಮತ್ತು ಲ್ಯಾಂಡ್ ರಿಫಾರ್ಮೇಷನ್ ಆ್ಯಕ್ಟ್ ಮತ್ತು ಈ ಕೃಷಿ ಬಿಲ್ಗಳು, ಇದನ್ನು ಕೇಂದ್ರ ಸರ್ಕಾರ ವಾಪಸ್ ಪಡಿಲೇಬೇಕು ಅಂತ ಹಲವಾರು ದಿನಗಳಿಂದ ದೆಹಲಿಯಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ರೈತ ಬಂಧುಗಳು, ಉತ್ತರ ಭಾರತ ರೈತ ಬಂಧುಗಳು ಏನು ಈ ಕೊರೆಯುವ ಚಳಿನಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ಅವರೆಲ್ಲದಕ್ಕೂ ಬೆಂಬಲ ಸೂಚಿಸಿ ಈ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು, ತುರ್ತಾಗಿ ರೈತಪ್ಪಿಗಳ ಹಿತವನ್ನು ಕಾಪಾಡಬೇಕು. ಏನು ತಮ್ಮ ಅಧಿಕಾರ ಬರಲಿಕ್ಕೆ ಮುಂಚೆ ಹೇಳಿದರು, ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಏನು ಕೊಟ್ಟಿದ್ರು, ಅವ್ರ ಮಾತಿನಂತೆ ನಡ್ಕೊಳ್ಬೇಕು ಅಂತ ಏನು ಒತ್ತಾಯಿಸಲಿಕ್ಕೆ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಜೊತೆಗೆ ಬಹಳ ಮುಖ್ಯವಾಗಿ ಈ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೇಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯಪೂರ್ವಕವಾಗಿ ನಾನು ಹೇಳ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಂದು ನಮ್ಮ ಏನು ವ್ಯಾಪ್ತಿಯಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಎಲ್ಲ ಮಂಗಡಿ ಮುಂಗಟ್ಟುಗಳ ಮಾಲೀಕರು ಮತ್ತೊಬ್ಬರು ಮಗದವರು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ, ನೀಡಬೇಕು ಅಂತ ಕೇಳ್ತಾ ಮಾಧ್ಯಮ ಗೋಷ್ಠಿಗೆ ತಮ್ಮೆಲ್ಲರನ್ನೂ ಕೂಡ ನಾನು ಈ ವಿಚಾರವನ್ನು ಹೇಳಲಿಕ್ಕೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್, ಸಿದ್ದರಾಮೇಗೌಡ, ಎಂಎಸ್ ಆತ್ಮಾನಂದ, ಅಂಜನಾ ಶ್ರೀಕಾಂತ್ ಇದ್ದರು. ಮದೂರು ತಾಲೂಕು ಸಮೀಪದ ಚಂದಾಪುರ ಸರ್ಕಾರಿ ಪ್ರೌಢಶಾಲಾ ವಿಭಾಗದಲ್ಲಿ ಶಾಲಾ ಮಕ್ಕಳ ಪೋಷಕರಿಗೆ ಆಹಾರ ಪದಾರ್ಥಗಳನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಾಪಣ್ಣ ವಿತರಿಸಿದರು. ನಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದೂಪುರ ಪಾಪಣ್ಣ ಅವರು ಮಾತನಾಡಿ, ಕೊರೋನಾದಿಂದ ಶಾಲೆಗಳು ಆರಂಭಗೊಳ್ಳದ ಹಿನ್ನೆಲೆಯಲ್ಲಿ ಮಕ್ಕಳಿಗಾಗಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಗುತ್ತಿದೆ, ಇದನ್ನು ಪೋಷಕರು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ನಂತರ ಪೋಷಕರು ಸರದಿ ಸಾಲಿನಲ್ಲಿ ನಿಂತು ಆಹಾರ ಪದಾರ್ಥಗಳನ್ನು ಪಡೆದುಕೊಂಡರು. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಣ್ಣ, ಉಪ ಪ್ರಾಂಶುಪಾಲರು, ಶಿಕ್ಷಕರು ಸೇರಿದಂತೆ ಪೋಷಕರುಗಳಿದ್ದರು.